ಕೋಲಾರ ಜಿಲ್ಲೆಯಲ್ಲಿ ನಾವು ಈ ಬಾರಿ ಬಿಜೆಪಿ ಮತ್ತು ಜೆ ಡಿ ಎಸ್ನ ಎನ್ ಡಿ ಎ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಈ ಬಾರಿ ಗೆಲ್ಲಲೇಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷಗಳ ನಿಲುವಿಟ್ಟುಕೊಂಡಿದ್ದೀವಿ. ಸೀಟ್ ಶೇರಿಗೂ ಅಂತಿಮವಾಗಿ ಅಧಿಕೃತವಾಗಿ ಘೋಷಣೆಗಳಾಗಬೇಕು. ನಂತರ ಈ ಒಂದು ವಿಷಯದಲ್ಲಿ ಪಕ್ಷದ ವತಿಯಿಂದ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ಕೋಲಾರ ಜೆ ಡಿ ಎಸ್ಗೆ ಇಲ್ಲ ಬಿಜೆಪಿ ಸಂಸದ ನನಗೆ ಎಲ್ಲ ಅವರು ಸಂಸದ ಸದಸ್ಯರಿದ್ದಾರೆ, ಅವರು ನಿರೀಕ್ಷೆ ಇಟ್ಟಿದ್ದಾರೆ, ಅದು ತಪ್ಪು ಅಂತ ಯಾರು ಹೇಳಲಿಕ್ಕಾಗಲಿಲ್ಲ. ಅಂತಿಮವಾಗಿ ಎರಡೂ ಪಕ್ಷಗಳ ನಾಯಕರಿರ್ಬೋದು, ಕೇಂದ್ರದ ದೆಹಲಿಯ ಬಿಜೆಪಿ ಹೈಕಮಾಂಡ್ ಇರ್ಬೋದು, ಅವರೆಲ್ಲರೂ ಕೂತು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ತೀರ್ಮಾನಗಳು ಅವರು ಮಾಡ್ತಾರೆ. ಸರ್, ಎಷ್ಟು ಕ್ಷೇತ್ರ ಈಗಿರ್ತಕ್ಕಂಥ ಅಡ್ಮಿನಿಸ್ಟ್ರೇಟರ್ ಮುಸ್ಕಾನ್ಯವರು ಅಭ್ಯರ್ಥಿ ಇರ್ತಕ್ಕಂಥದ್ದನ್ನ ಅವ್ರು ಹೇಳಿದ್ದಾರೆ ಅಂತಕ್ಕಂಥದ್ದಕ್ಕೆ ತಾವೇನು ಪ್ರಶ್ನೆ ಮಾಡ್ತೀರಿ, ಅವರು ಸಮರ್ಥರಿದ್ದಾರೆ, ಅದನ್ನು ತೀರ್ಮಾನ ಮಾಡ್ತಾರೆ. ಸರ್, ಎಷ್ಟು ಕ್ಷೇತ್ರ ಇದು ಮಾಡಿದ್ರಿ ಸರ್? ನೀವು ಕ್ಷೇತ್ರಗಳಿಗಿಂತ ಹೆಚ್ಚಾಗಿ ಪ್ರಾರಂಭಿಕ ಅಂತ ಹೇಳಿದ್ದೇನೆ. ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಕೆಟ್ಟ ಸರ್ಕಾರ, ಭ್ರಷ್ಟ ಸರ್ಕಾರ ಇದೆ. ಈ ಸರ್ಕಾರ ತೆಗಿಬೇಕು ಅಂತಕ್ಕಂಥದ್ದೇ ನಾವೆಲ್ಲರ ನಿಲುವು. ರೈತ ವಿರೋಧಿ ಸರ್ಕಾರ ಇದೆ. ಇವತ್ತು ಮೊನ್ನೆ ದಿನ ಸಪ್ಲಿಮೆಂಟರಿ ಬಜೆಟ್ನಲ್ಲಿ ನಾನೊಂದು ಗಮನಿಸ್ತೇವೆ, ಈ ಸರ್ಕಾರ ಜಾಹೀರಾತುಗಳನ್ನು ಕೊಡಲಿಕ್ಕೆ 200 ಕೋಟಿ ಇವತ್ತು ಸಪ್ಲಿಮೆಂಟರಿ ಬಜೆಟ್ನಲ್ಲಿ ಅನುದಾನ ಪಡೆಯತಕ್ಕಂಥ ಲೇಖಾನುದಾನ ಪಡೀತಾರೆ. 200 ಕೋಟಿ ರೂಪಾಯಿಗಳನ್ನು ನಮ್ಮ ರೈತರು ಇವತ್ತು ರಾಜ್ಯದಾದ್ಯಂತ ಬೆಳೆಯ ನಷ್ಟದಲ್ಲಿ ರಾಜ್ಯದಲ್ಲಿ ಸಂಕಷ್ಟದಲ್ಲಿದ್ದಾರೆ. ರೈತರಿಗೆ ಬೆಳೆ ಪರಿಹಾರ ಅಂತೇಳಿ 2000 ರೂಪಾಯಿ ಘೋಷಣೆ ಮಾಡ್ತಾರೆ, 620 ಕೋಟಿ ಇಡ್ತಾರೆ. ಆ 620 ಕೋಟಿನಲ್ಲಿ 75% ಕೇಂದ್ರ ಸರ್ಕಾರದ ದುಡ್ಡು, 25% ರಾಜ್ಯ ಸರ್ಕಾರದ ದುಡ್ಡು. ಇಲ್ಲಿ ಜಾಹೀರಾತುಗಳಿಗೆ ಪ್ರತಿನಿತ್ಯ ಇವತ್ತು ನೋಡಿ ತೆಗೆದ್ರೆ ಅದಕ್ಕೇನೊಂದು ಹೇಸಿಗೆ ಆಗ್ತದೆ. ಆ ಚಿತ್ರಗಳನ್ನ ಹಾಕೊಂಡು ಕಾಲಕ್ಕೆ ಬಣ್ಣ ಬಣ್ಣದ ಚಿತ್ರನ ಹಾಕೊಂಡು ಜನ ನೀರಿಗೆ ಹಾಹಾಕಾರ. ಇವತ್ತು ಕುಡಿಯೋ ನೀರಿಗೆ ಹಾಹಾಕಾರ ಇದೆ, ದನಗಳಿಗೆ ಮೇವಿಲ್ಲ. ಇವತ್ತು ಜಾಹೀರಾತುಗಳಿಗೆ 200 ಕೋಟಿ ಹೆಚ್ಚುವರಿಯಾಗಿ ಇವಾಗ ಸಪ್ಲಿಮೆಂಟರಿ ಬಜೆಟ್ನಲ್ಲಿ ಮೊನ್ನೆ ಪಾಸ್ ಮಾಡ್ಕೊತಾರೆ. ಯಾರು ದುಡ್ಡು ಇದು, ಯಾರಪ್ಪನ ಮನೆ ದುಡ್ಡು ಇದು? ಅವ್ರು ನಾನು ಕೇಳ್ತೀನಿ, ಅವ್ರೇನು ಹೇಳ್ತಾರಲ್ಲ ಯಾರಪ್ಪನ ಮನೆ ದುಡ್ಡು ಅಂತೇಳಿ ಕಾಂಗ್ರೆಸ್ನವ್ರು ಹೇಳ್ತಾರಲ್ಲ, ನೀವು ಮಾಡ್ತಿರೋದು ಯಾರಪ್ಪನ ಮನೆ ದುಡ್ಡಲ್ಲಿ ಜಾಹೀರಾತು ಬಣ್ಣ ಬಣ್ಣದ ಫೋಟೋ ಹಾಕೊಂಡು ಜಾಹೀರಾತು ಹಾಕೊಂಡು ಕೂತಿಲ್ಲ ಯಾರಪ್ಪನ ಮನೆ ದುಡ್ಡಲ್ಲಿ? ನಿಮ್ಮ ದುಡ್ಡು ಅದು, ರಾಜ್ಯದ ಜನತೆ ತೆರಿಗೆ ಹಣ. ನಾನು 25,000 ಕೋಟಿ ರೈತರು ಸಾಲ ಮನ್ನಾ ಮಾಡಿದೆ, ನಾನು ದಿನಾ ಪತ್ರಿಕೆಯಲ್ಲಿ ಸಾಲ ಮನ್ನಾ ಮಾಡಿದ್ವಿ ಅಂತ ಸರ್ಕಾರ ದುಡ್ಡಲ್ಲಿ ಜಾಹೀರಾತು ಹಾಕಲಿಲ್ಲ, ಜನಗಳ ಸೇವೆ ಈ ಥರ ಮಾಡಿದ್ವಿ. ಅದರಿಂದ ಇವತ್ತು ಈ ಸರ್ಕಾರದ ನಡವಳಿಕೆ ಏನಿದೆ, ಇವತ್ತು ಜನವಿರೋಧಿ ನೀತಿಗಳೇನಿದೆ, ಗ್ಯಾರಂಟಿ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಗ್ಯಾರಂಟಿ ಬಗ್ಗೆ ಗೃಹಲಕ್ಷ್ಮಿ ಯೋಜನೆ ಮಹಿಳೆ ಇನ್ನೂ 2000 ಹೆಚ್ಚಿಗೆ ಕೊಡಿ, ನನಗೆ ನಿಮ್ಮ ಬೆಂಬಲ ಇದೆ, ನನಗೆ ನನ್ನದು ಇನ್ನೂ 2000 ಹೆಚ್ಚಿಗೆ ಕೊಡಿ, ಅದು ನಾನು ತಪ್ಪು ಅಂತ ಹೇಳೋದಿಲ್ಲ. ಆದರೆ ಇವತ್ತು ಬರೀ ಗ್ಯಾರಂಟಿ ಕಾರ್ಯಕ್ರಮಗಳ ಕನವರಿಕೆ ಮಾಡ್ಕೊಂಡು ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥದ್ದು, ಖಜಾನೆ ಖಾಲಿ ಮಾಡ್ತಾ ಇರ್ತಕ್ಕಂಥದ್ದು, ಜಗೇ ಜನತೆಯ ಮೇಲೆ ತೆರಿಗೆ ವಿಧಿಸಿರ್ತಕ್ಕಂಥದ್ದು 5 ಪಟ್ಟು, ಇವತ್ತು ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಏರಿಕೆ ಮಾಡಿದ್ದಾರೆ, ಮದ್ಯದ ಎಲ್ಲ ಒಂದು ವಸ್ತುಗಳ ಮೇಲೆ 28-30-40% ಏರಿಕೆ ಮಾಡಿದ್ದೀರಿ. ಮತ್ತು ಯಾವ ಒಂದು ಗ್ಯಾರಂಟಿ ಮುಖಾಂತರ ಜನಗಳ ಬದುಕನ್ನು ಸರಿಪಡಿಸ್ತೀರಿ? ಮತ್ತು ಅವ್ರ ಜೋಬಿಂದಲೇ ವಸೂಲಿ ಮಾಡ್ಕೊಂಡು ಕೂತೀರಿ ತೆರಿಗೆ ಇವತ್ತು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಹಾಕೊಂಡು, ಇದು ನಿಮ್ಮ ನಡವಳಿಕೆ, ಇದ್ರ ವಿರುದ್ಧವೇ ನಾವು ಹೋರಾಟ ಮಾಡ್ತೇವೆ. ಸರ್, ಈಗ ಅವರು ಶಾಸಕರು ಕಾಂಗ್ರೆಸ್ ಹೀಗೆ ಸೇರ್ಪಡೆ ಆಗ್ತಾರೆ ಅಂತ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ತಲೆ ಕೆಡಿಸ್ಕೊಳ್ಳೋದು. ಈಗ ನಾವು ಅಭ್ಯರ್ಥಿ ನಿಲ್ಲಿಸಿರ್ತಕ್ಕಂಥದ್ದು ಹಣದ ಆಮಿಷ ಅವ್ರು, ನಾವು ಶಿವಕುಮಾರ್ ಪೈಪೋಟಿ ಕೊಡೋಕ್ಕಾಗತ್ತಾ ಜನತಾದಳ ಶಿವಕುಮಾರ್ ಅವರಿಗೆ ಹಣದಲ್ಲಿ ಪೈಪೋಟಿ ಕೊಡೋಕ್ಕಾಗುತ್ತೋ, ಧಮ್ಕಿನಲ್ಲಿ ಪೈಪೋಟಿ ಕೊಡೋಕ್ಕಾಗುತ್ತೋ, ಯಾವುದ್ರಲ್ಲಿ ಪೈಪೋಟಿ ಕೊಡ್ಬೋದು ನಾವು? ಸಾಧ್ಯ ಇದೆಯಾ? ಸೆಟ್ಲ್ಮೆಂಟ್ ರಾಜಕಾರಣದಲ್ಲಿ ನಾವು ಅವ್ರ ಮುಂದೆ ಪೈಪೋಟಿ ಮಾಡೋಕ್ಕಾಗತ್ತಾ? ಯಾರು ಯಾರಾದರೂ ಶಾಸಕರ ಆ ರೀತಿ ಹೇಳಿದ್ದಾರ? ನಮ್ಮಿಂದ ಬೆದರಿಕೆ ಆಗಿದೆ ಅಂತೇಳಿ ಯಾರಾದ್ರೂ ಶಾಸಕರು ಹೇಳಿದ್ದಾರೆ? ಇವತ್ತು ನಿನ್ನೆ ದಿನ ದರ್ಶನ್ ಪುಟ್ಟಣಿ ಅವ್ರು ಏನೇನಿದ್ದಾರೆ, ಮತ ಕೇಳಿದ್ದಾರೆ, ಮತ ಕೇಳೋದು ಎಲ್ಲರದು ಹಕ್ಕಿದೆ. ಚುನಾವಣೆಯಲ್ಲಿ ನಿಂತ್ಕೊಂಡು ಮತ ಕೇಳಿದ್ದಾನೆ, ನಮಗೆ ಮತ ಕೊಡಬೇಡಿ ನೀವು ಅಂತ ಹೇಳಕ್ಕಾಗತ್ತ? ಮತ ಕೇಳತ್ತಪ್ಪ. ಎಲ್ಲ ಬಿಟ್ಟಿರ್ತಕ್ಕಂಥವ್ರ ಬಗ್ಗೆ ನಾನೇನು ಚರ್ಚೆ ಮಾಡಲಿ ಸರ್? ಡಿ ಕೆ ಸುರೇಶ್ ಅವರು ನಿಮ್ಮ ಬಗ್ಗೆ ದಾಳಿ ಮಾಡಿದ್ದಾರೆ, ಅವರಿಗೆ ಅಸಹನೆ ಶುರುವಾಗಿದೆ.
ಗ್ರಾಮಾಂತರ ಜಿಲ್ಲೆನಲ್ಲಿ ಈಗ ಅದೇ ನೀವೇ ಹೇಳ್ತಾ ಇದ್ದೀರಲ್ಲ, ಏನೋ ಗಿಫ್ಟ್ ನಡೀತಾ ಇದೆಯಲ್ಲ ಈಗ ಪ್ರತಿನಿತ್ಯ ಸಮಾರಾಧನೆ ಏನೋ ಬಾಕ್ಸ್ಗಳಲ್ಲಿ ಇವರು ಫೋಟೋಗಳು ಹಾಕೊಂಡು ಕುಕ್ಕರು ಡೈನಿಂಗ್ ಸೆಟ್ ಇವೆಲ್ಲ ಚೈನಾದಿಂದ ತಗೊಂಡ್ಬಂದು ಈಗ ಎಂತ ಕೂತವ್ರ ಚೈನಾದಿಂದ ಹಂಚ್ಕೊಂಡು ಕೂತವ್ರಲ್ಲ ಆ ಇದ್ರಲ್ಲಿ ಪಾಪ ಬ್ಯುಸಿ ಇದ್ದಾರೆ ಮತ ಪಡೀಲಿಕ್ಕೆ. ಇದು ಇವರು ಕಾಂಗ್ರೆಸ್ ಪಕ್ಷದ ನಡವಳಿಕೆ ಏನಿದೆ ಜನ ಅರ್ಥ ಮಾಡ್ಕೋಬೇಕು. ಎಷ್ಟು ವರ್ಷ ನಿಮ್ಮನ್ನ ಕೈಯೊಡ್ಡ ಪರಿಸ್ಥಿತಿಯಲ್ಲಿ ಇಡ್ತಾರೆ ಇವರು? ಸುಮಾರು 50-55 ವರ್ಷ ಕಾಂಗ್ರೆಸ್ ಈ ದೇಶ ಆಳಿದ್ದಾರೆ. ಇವತ್ತು ಬಡತನ ಅಂತಕ್ಕಂಥದ್ದು ನಿಮ್ಮನ್ನ ಕೈಯೊಡ್ಡ ಪರಿಸ್ಥಿತಿ ಇಟ್ಟಿರ್ತಕ್ಕಂಥವ್ರು ಏನಿದ್ದಾರೆ ಆ ಗಿಫ್ಟ್ ಏನು ಕೊಡ್ತಾರೆ? ಇವರೇನು ಸ್ವಂತ ದುಡಿಮೆ ಹಣ ಅಲ್ಲ, ಏನು ಲೂಟಿ ಹೊಡ್ಕೊಂಡು ಕೂತವರಲ್ಲ, ಆ ಲೂಟಿ ಹಣದಿಂದ ಕೊಡ್ತಾ ಇದ್ದಾರೆ. ತಗೊಳ್ಳಿ ಪಾಪ, ಇನ್ನು ಚುನಾವಣೆ ಡಿಕ್ಲೇರ್ ಆಗಿಲ್ಲ, ಆಗಲೇ 2 ತಿಂಗಳ ಮುಂಚೆನೆ ಅಡ್ವಾನ್ಸ್ ಆಗಿ ಗಿಫ್ಟ್ ಪ್ಯಾಕೆಟ್ ಕಾಂಪಿಟೇಷನ್ ಮೇಲೆ ಕೊಟ್ಕೊಂಡು ಹೊರಟವ್ರೆ. ಒಳ್ಳೆ ಕೆಲಸ ಮಾಡಿದ್ರೆ ಈ ಗಿಫ್ಟ್ ಪ್ಯಾಕೆಟ್ ಕೊಡ್ಬೇಕಾ ಚುನಾವಣೆ ನಡೆಸೋದಕ್ಕೆ?